ನಾನು ಈ ಕಣ್ಣು ಬ್ಯಾಂಕ್ ಅಂದ್ರೆ ನೇತ್ರ ಬ್ಯಾಂಕ್ ನೇತ್ರದಾನ ಇದರ ಮಹತ್ವವನ್ನು ತಮ್ಮೆಲ್ಲರಿಗೆ ತಿಳಿ ಹೇಳಬೇಕಂತ ನಾನು ಇಚ್ಛಿಸ್ತಾ ಇದ್ದೇನೆ ಕಣ್ಣು ಪಂಚೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದದ್ದು ನಮ್ಮ ದೇಹದ ಅತಿ ಸೂಕ್ಷ್ಮವಾದ ಅಂಗ ಕಣ್ಣು ನಾವು ಶೇಕಡಾ 80ರಷ್ಟು ನಮ್ಮ ಜ್ಞಾನವನ್ನು ಕಣ್ಣಿನ ಮೂಲಕವೇ ಪಡೆಯುತ್ತೇವೆ ನಾವು ನಮ್ಮ ದೃಷ್ಟಿಯನ್ನು ಎಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳುತ್ತೇವೆ ಗರ್ಭದಿಂದ ಗೋರಿಯವರೆಗೆ ನಮ್ಮ ಕಣ್ಣುಗಳನ್ನು ಎಷ್ಟು ಚೆನ್ನಾಗಿ ನಾವು ಸಂರಕ್ಷಣೆ ಮಾಡುತ್ತೇವೆ ಅದು ಬಹಳ ಮುಖ್ಯವಾದದ್ದು ಜೀವಂತವಿದ್ದಾಗ ಮನುಷ್ಯ ತನ್ನ ಕಣ್ಣುಗಳನ್ನು ಕಾಪಾಡಿ ತನ್ನ ಕಣ್ಣಿನ ಸ್ಥಿತಿಗತಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅವನ ಮರಣದ ನಂತರ ನೇತ್ರದಾನ ಮಾಡಿದರೆ ಅದು ಯಾವ ರೀತಿ ಉಪಯೋಗ ಆಗುತ್ತದೆ ಅಂತ ಹೇಳಿ ನಾನು ಈ ಗೋಷ್ಠಿಯಲ್ಲಿ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ನೇತ್ರದಾನ ಮಹಾದಾನ ಇಂತಹ ನೇತ್ರದಾನ ಮಾಡಬೇಕೆಂದರೆ ಕಣ್ಣು ಬ್ಯಾಂಕಿನ ಅಗತ್ಯ ಏನು ಅದರ ಕಾರ್ಯಚರಣೆಗಳು ಏನು ಅಂತ ನಾನು ಇವತ್ತಿನ ತಮ್ಮೊಡನೆ ಹಂಚಿಕೊಳ್ಳುತ್ತೇನೆ ಕಣ್ಣಿನ ಪಾರದರ್ಶಕ ಪಟಲಾದ ಒಂದು ಕಣ್ಣಿನ ಮುಂಭಾಗದಲ್ಲಿರುವ ಕಾರ್ನಿಯ ಈ ಕಾರ್ನಿಯ ಎಂದರೆ ಕಣ್ಣಿನ ಕರೆಗುಡ್ಡೆ ಅಂತ ನಾವು ಕರಿತೀವಿ ಅದು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಅದು ಪಾರದರ್ಶಕ ಆಗಿ ಇರಬೇಕು ಜೀವನದಕ್ಕೂ ಅದು ಅದರಲ್ಲಿ ಲೈಟ್ ಚಾಲನೆ ಆಗಬೇಕು ಆ ಟ್ರಾನ್ಸ್ಪರೆಂಟ್ ಇದ್ರೆ 100% ಲೈಟ್ ಚಾಲನೆ ಆಗಿ ರೆಟಿನಾದ ಮೇಲೆ ಫೋಕಸ್ ಆದಾಗ ಅದು ಸಿಗ್ನಲ್ಸ್ ಬ್ರೈನಿಗೆ ಮುಟ್ಟಿದಾಗ ನಮ್ಮ ದೃಷ್ಟಿ ಪರಿಪೂರ್ಣ 100ಕ್ಕೆ 100ರಷ್ಟು ದೃಷ್ಟಿ ಇದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಇದು ಪಾರದರ್ಶಕ ಪಟಲಾದ ಕಾರ್ನಿಯ ಅಪಾರದರ್ಶಕಕ್ಕೆ ತುತ್ತಾದಾಗ ಯಾವ ಯಾವ ಸಂದರ್ಭದಲ್ಲಿ ಕಣ್ಣಿಗೆ ಏಟಾದಾಗ ಕಣ್ಣಿನಲ್ಲಿ ಸೋಂಕು ಬ್ಯಾಕ್ಟೀರಿಯಲ್ ಫಂಗಲ್ ಅಲ್ಸರ್ಸ್ ಆದಾಗ ಕಣ್ಣಿಗೆ ವಿಟಮಿನ್ ಎ ಡೆಫಿಷಿಯನ್ಸಿ ಆದಾಗ ಹಾಗೂ ಕೆಮಿಕಲ್ ಇಂಜುರೀಸ್ ಆದಾಗ ಹಾಗೂ ಇನ್ನಿತರ ಕಂಜನೈಟಲ್ ಅನಾಮಲೀಸ್ ಅಜನ್ಮ ಕಾಯಿಲೆಗಳಿದ್ದಾಗ ಇದು ಪಾರದರ್ಶಕ ಪಟಲಾದ ಕಾರ್ನಿಯ ಅಪಾರದರ್ಶಕಕ್ಕೆ ತುತ್ತಾಗಿ ಮನುಷ್ಯನ ದೃಷ್ಟಿ ಸಂಪೂರ್ಣವಾಗಿ ಕಡಿಮೆ ಆಗುವ ಸಂಭವತೆ ಇರುತ್ತದೆ ಇದು ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀರಿ ಕಾರ್ನಿಯ ಎಂಬುದು ಕರೆಗುಡ್ಡೆ ಈ ಕರೆಗುಡ್ಡೆ ಕಂಪ್ಲೀಟ್ ಆಗಿ ನಾರ್ಮಲ್ ಇದೆ ಇದರಲ್ಲಿ ಯಾವ ಒಪಾಸಿಟಿ ಇಲ್ಲ ಯಾವ ಒಂದು ಇಂಜುರಿ ಇಲ್ಲ ಅಲ್ಸರ್ ಇಲ್ಲ ಇದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಇರುವ ಕಾರ್ನಿಯಾದ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ ಕಾರ್ನಿಯಾಗೆ ಅಪಾರದರ್ಶಕ ಒಪಾಸಿಟಿ ಕಾಣಿಸಿಕೊಳ್ಳಕ್ಕೆ ಅನೇಕ ಕಾರಣ ಇದೆ ಮುಖ್ಯವಾದ ಕಾರಣ ಅಂದರೆ ಕಾರ್ನಿಯಾದಲ್ಲಿರುವ ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಅಲ್ಸರ್ಸ್ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಮಕ್ಕಳಲ್ಲಿ ಕೂಡ ಕಾರ್ನಿಯಾ ಒಪಾಸಿಟಿ ಆಗುವ ಚಾನ್ಸಸ್ ಇದೆ ಕಾಮನ್ ಆಗಿ ಎಜಿ ವಿಟಮಿನ್ ಎ ಡೆಫಿಷಿಯನ್ಸಿ ಇಂದ ಮಕ್ಕಳಲ್ಲಿ ಕರಿಗುಡ್ಡೆ ಕಾರ್ನಿಯಾದಲ್ಲಿ ಒಪಾಸಿಟಿ ಕಾಣಿಸ್ಕೊತದೆ ಮತ್ತೆ ಆಕಸ್ಮಿಕವಾಗಿ ಕಣ್ಣಿನ ಆಘಾತಗಳು ನಾವು ಹೆಚ್ಚು ಚಿಕ್ಕ ಮಕ್ಕಳಲ್ಲಿ ಚೂಪಾದ ವಸ್ತುವಿಂದ ಆಟ ಆಡ್ತಾರೆ ಆಗ ಕಣ್ಣಿನ ಆಘಾತ ಆದಾಗ ಕರೆಗುಡ್ಡೆಗೆ ತಗಲುವ ಚಾನ್ಸಸ್ ಜಾಸ್ತಿ ಹಾಗಿದ್ದಾಗ ಕಣ್ಣಿನ ಪಾರದರ್ಶಕ ಪಟಲ ಕಾರ್ನಿಯ ಅಪಾರದರ್ಶಕವಾಗುವ ಸಾಧ್ಯತೆಗಳು ಇರ್ತವೆ ಇನ್ನು ಕೆಮಿಕಲ್ ಇಂಜುರೀಸ್ ಅದರಲ್ಲಿ ಕೂಡ ಅಲ್ಕಲಿ ಇಂಜುರೀಸ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ಸಿಮೆಂಟ್ ಆಗ್ಲಿ ಸುಣ್ಣ ಆಗ್ಲಿ ಕಣ್ಣಿಗೆ ಬಿದ್ದಾಗ ಕರೆಗುಡ್ಡೆ ಪೂರ್ತಿ ಬೆಳ್ಳಗಾಗಿ ಒಪೇಕ್ ಆಗೋ ಚಾನ್ಸಸ್ ಇರ್ತದೆ ಸೊ ಈ ಒಂದು ಚಿತ್ರದಲ್ಲಿ ನಾವು ಕಾರ್ನಿಯಲ್ ಅಲ್ಸರ್ ಅನ್ನು ನಾವು ನೋಡ್ತಾ ಇದ್ದೀವಿ ಟ್ರಾಮಾ ಇಂಜುರಿ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ಕೆಮಿಕಲ್ ಇಂಜುರಿ ಕೂಡ ನಾವು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಈ ಕಾರ್ನಿಯಾದಲ್ಲಿ ಇಂಜುರಿ ಆದಾಗ ಕಾರ್ನಿಯಲ್ ಒಪಾಸಿಟಿ ಆದಾಗ ಇದಕ್ಕೆ ಪರಿಹಾರ ಕಾರ್ನಿಯಲ್ ಗ್ರಾಫ್ಟಿಂಗ್ ಸೊ ಈ ಗ್ರಾಫ್ಟಿಂಗ್ ಮಾಡಬೇಕಾದ್ರೆ ನಮಗೆ ಅತಿ ಉತ್ತಮವಾದ ಕ್ವಾಲಿಟಿ ಕಾರ್ನಿಯಾ ಬೇಕಂದ್ರೆ ಡೋನರ್ ಸಂಖ್ಯೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಜನರು ಕಾರ್ನಿಯಾದಿಂದ ಅಂಧರಾಗಿ ಬಳಲುತ್ತಿದ್ದಾರೆ ಅದರಲ್ಲಿ ಕೂಡ ಚಿಕ್ಕ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ 12 ವರ್ಷ ಕೆಳಗಡೆ ಇರುವ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಈಗ ಆಗಲೇ ಕಾರ್ನಿಯಾದಿಂದ ಅಂಧರಿದ್ದಾರೆ ಅದರಲ್ಲಿ ಕೂಡ ಪ್ರತಿ ವರ್ಷಕ್ಕೆ 20,000 ಜನರು ಕಾರ್ನಿಯಾಗೆ ಇಂಜುರಿ ಆಗಿ ಅಲ್ಸರ್ ಆಗಿ ಕಾರ್ನಿಯಾ ಒಪಾಸಿಟಿಗೆ ತುತ್ತಾಗಿ ಇದಕ್ಕೆ ಆಡ್ ಆಗ್ತಾ ಇದ್ದಾರೆ ಸೊ ಈ ನೇತ್ರ ದಾನದಿಂದ ಈ ಕಾರ್ನಿಯ ಅಂಧತ್ವವನ್ನು ನಾವು ಹೇಗೆ ನಿವಾರಣೆ ಮಾಡಬೇಕು ಕಣ್ಣಿನ ಬ್ಯಾಂಕಿನ ಕಾರ್ಯಾಚರಣೆ ಹೇಗೆ ನಡೀತಾ ಇರಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ
ಕಣ್ಣಿನ ಬ್ಯಾಂಕ್ ಎಂದರೆ ಸ್ವಇಚ್ಛೆಯಿಂದ ದಾನ ಮಾಡಿದ ದಾನಿಗಳನ್ನು ಅವರು ಮರಣದ ನಂತರ ಸಂಗ್ರಹಿಸುವುದು ಬಹಳ ಜನರಿಗೆ ಇದು ಒಂದು ಸಮಸ್ಯೆ ಇರ್ತದೆ ಜೀವಂತಿರುವಾಗ ನಾವು ಕಣ್ಣುಗಳನ್ನು ದಾನ ಮಾಡಬಹುದು ಅಂತ ಹೇಳ್ತಾರೆ ಆದರೆ ಜೀವಂತ ವ್ಯಕ್ತಿ ಕಣ್ಣು ದಾನ ಮಾಡಲು ಸಾಧ್ಯವಾಗುತ್ತಿಲ್ಲ ಅದು ನಮ್ಮ ಲಾ ಪ್ರಕಾರ ವಿ ಕ್ಯಾನಾಟ್ ಟೇಕ್ ಐಸ್ ಫ್ರಮ್ ಎ ಲಿವಿಂಗ್ ಪರ್ಸನ್ ಮನುಷ್ಯ ತನ್ನ ಮರಣ ಹೊಂದಿದ ನಂತರ ಅವನು ಪ್ಲೆಜ್ ಮಾಡಿದಲ್ಲಿ ಅವನು ಒಂದು ಐ ಬ್ಯಾಂಕ್ ಗೆ ಪ್ಲೆಜ್ ಮಾಡಿದಲ್ಲಿ ಆ ಪ್ಲೆಜ್ ಕಾರ್ಡ್ ಅನ್ನು ಅವನು ಅಥವಾ ಪ್ಲೆಜ್ ಮಾಡಿದ ವಿಷಯವನ್ನು ಸಂಬಂಧಿಕರಿಗೆ ಅವನು ಹಂಚಿಕೊಂಡಿರ್ತಾನೆ ಅವನ ಮರಣದ ನಂತರ ಅವನು ಫ್ಯಾಮಿಲಿ ಮೆಂಬರ್ಸ್ ಕಣ್ಣನ್ನು ತೆಗೆದುಕೊಳ್ಳಬೇಕಾದ್ರೆ ಅವರು ಸಮೀಪದ ಒಂದು ನೇತ್ರ ಬ್ಯಾಂಕಿಗೆ ತಕ್ಷಣವೇ ಕರೆ ಮಾಡಿದ್ರೆ ಅದು ಸಾಧ್ಯವಾಗುತ್ತದೆ ಒಂದು ವೇಳೆ ಮನುಷ್ಯ ಅವನು ಪ್ಲೆಜ್ ಮಾಡದೇ ಇದ್ದೋದ್ರು ಜೀವಂತಿದ್ದಾಗ ಅವನು ಪ್ಲೆಜ್ ಮಾಡದೇ ಇದ್ದೋದ್ರು ಕೂಡ ಅವನ ನಿಯರ್ ರಿಲೇಟಿವ್ಸ್ ಆಗ್ಲಿ ಮಕ್ಕಳಾಗ್ಲಿ ಫ್ರೆಂಡ್ಸ್ ಆಗ್ಲಿ ಅವರೆಲ್ಲರೂ ಐ ಡೊನೇಷನ್ ಮಾಡ್ಬೇಕಂತ ಹೇಳಿ ಒಂದು ನಿರ್ಧಾರ ತಗೊಂಡಾಗ ಅವರು ಸಮೀಪದ ಬ್ಯಾಂಕಿಗೆ ಕರೆ ಮಾಡಿದರೆ ಇದು ಸಾಧ್ಯವಾಗ್ತದೆ ಸೊ ಈ ಐ ಬ್ಯಾಂಕಿನ ಫಂಕ್ಷನ್ಸ್ ಅಂದ್ರೆ ಏನು ನಾವು ಯಾವುದೇ ಒಂದು ಮೆಡಿಕಲ್ ಕಾಲೇಜ್ನಲ್ಲಾಗ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಾಗ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ ಐ ಬ್ಯಾಂಕ್ ಈ ಐ ಬ್ಯಾಂಕಿನ ಮುಖ್ಯ ಕಾರ್ಯಗಳೆಂದರೆ ನಾವು ಜನರಲ್ಲಿ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಜನರಿಗೆ ನಾವು ಇದ್ರ ಬಗ್ಗೆ ತಿಳಿ ಹೇಳ್ಬೇಕು ಅವರು ದಾನ ಮಾಡಿದ್ರೆ ಕಣ್ಣುಗಳ ದಾನ ಮಾಡಿದ್ರೆ ಆ ಎರಡು ಕಣ್ಣುಗಳನ್ನು ನಾವು ಇಬ್ಬರು ಅಂಧರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಯಾವ ರೀತಿ ದೃಷ್ಟಿ ಬರುತ್ತದೆ ಅದು ಯಾವ ರೀತಿ ಅವರಿಗೆ ಸಹಾಯ ಆಗ್ತದೆ ನಾವು ಜನರಿಗೆ ತಿಳಿ ಹೇಳ್ಬೇಕು ಮತ್ತೆ ಇದರ ಮುಖ್ಯ ಕಾರ್ಯ ಅಂದರೆ ಟಿಶ್ಯೂಗಳನ್ನು ಹೋಗಿ ಕಲೆಕ್ಟ್ ಮಾಡು ನಾವು ಐ ಬ್ಯಾಂಕ್ ನಲ್ಲಿ ನೇತ್ರ ತಜ್ಞರಿರ್ತಾರೆ ಐ ಬ್ಯಾಂಕ್ ಟೆಕ್ನಿಷಿಯನ್ಸ್ ಇರ್ತಾರೆ ಒಂದು 24/7 ಕಾರ್ಯಾಚರಣೆ ಒಂದು ಮೊಬೈಲ್ ವ್ಯಾನ್ ಹಾಗೆ ಒಂದು ಎಲ್ಲ ಅಸೆಪ್ಟಿಕ್ ಪ್ರಿಕಾಷನ್ಸ್ ತೆಗೆದುಕೊಂಡು ನಾವು ಕಣ್ಣುಗಳನ್ನು ಹಾರ್ವೆಸ್ಟ್ ಮಾಡೋದು ಕಣ್ಣುಗಳು ಹಾರ್ವೆಸ್ಟ್ ಮಾಡಿದ ಮೇಲೆ ಕಣ್ಣುಗಳು ಈ ನ್ಯೂಕ್ಲಿಯೇಷನ್ ಮಾಡಿದ ಮೇಲೆ ನಾವು ಯಾವ ರೀತಿ ಕಣ್ಣುಗಳನ್ನು ಪ್ರಿಸರ್ವ್ ಮಾಡೋದು ಆ ಕಣ್ಣುಗಳನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಟಿಶ್ಯೂ ಡಿಸ್ಟ್ರಿಬ್ಯೂಷನ್ ಕಸಿ ಮಾಡೋದು ಕಾರ್ನಿಯ ತಜ್ಞರಿಗೆ ಯಾವ ರೀತಿ ನಾವು ಮುಟ್ಟಿಸೋದು ಮತ್ತೆ ಹಾಗೆ ಟಿಶ್ಯೂ ಎವಾಲ್ಯೂಯೇಷನ್ ಮಾಡೋದು ಇದೆಲ್ಲ ಐ ಬ್ಯಾಂಕಿನ ಮುಖ್ಯ ಕಾರ್ಯಗಳಾಗಿವೆ ಸೊ ಯಾರು ನೇತ್ರ ದಾನ ಮಾಡಬಹುದು ಇದು ಬಹಳ ಸಾಮಾನ್ಯವಾಗಿ ಯಾವ ವಯಸ್ಸಿನವರು ಕೂಡ ನೇತ್ರ ದಾನ ಮಾಡಬಹುದು ನಾವು ಹುಟ್ಟಿದ ಮಗುವಿಂದ ಕೂಡ ನಾವು ಕಣ್ಣನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ ವಯಸ್ಸಾದವರು ಕೂಡ 70, 80, 90 ವರ್ಷದವರು ಕೂಡ ನೇತ್ರದಾನ ಮಾಡಬಹುದು ಬಿಪಿ ಕಾಯಿಲೆ ಶುಗರ್ ಕಾಯಿಲೆ ಅವರು ಕೂಡ ದೃಷ್ಟಿ ದೋಷ ಅವರು ಈಗಾಗಲೇ ಕನ್ನಡಕ ಧರಿಸ್ತಿರ್ತಾರೆ ಅವರು ಕೂಡ ನೇತ್ರದಾನ ಮಾಡಬಹುದು ಕಣ್ಣಿನ ಶಸ್ತ್ರಚಿಕಿತ್ಸೆ ಒಳಗಾಗಿರ್ತಾರೆ ಸಾಮಾನ್ಯವಾಗಿ ಎಲ್ಲರಿಗೂ ಕ್ಯಾಟರಾಕ್ಟ್ ಸರ್ಜರಿ ಆಗಿರುತ್ತೆ ಅವರು ಕೂಡ ಮರಣದ ನಂತರ ನೇತ್ರ ನಾವು ಅವರಿಂದ ಕಣ್ಣನ್ನು ತೆಗೆದುಕೊಳ್ಳಬಹುದು ಯಾವ ಒಂದು ಸಮಯ ವ್ಯಕ್ತಿಯ ಮರಣ ನಂತರ ಆದಷ್ಟು ಬೇಗ 2 ಗಂಟೆಗಳಲ್ಲಿ ನಾವು ಕಣ್ಣುಗಳನ್ನು ತೆಗೆದುಕೊಂಡ್ರೆ ಕಾರ್ನಿಯಾದ ಹೆಲ್ತ್ ಆಗ್ಲಿ ಅದ್ರ ಟಿಶ್ಯೂದ ಕ್ವಾಲಿಟಿ ಆಗ್ಲಿ ಚೆನ್ನಾಗಿ ಮೇಂಟೈನ್ ಆಗಿ ಇರ್ತದೆ ಅದಕ್ಕೆ ನಾವು ಮ್ಯಾಕ್ಸಿಮಮ್ ಪೀರಿಯಡ್ ಅಂದ್ರೆ 5 ರಿಂದ 6 ಗಂಟೆ ಅವಧಿಯಲ್ಲಿ ಕಣ್ಣುಗಳನ್ನು ತೆಗೆದುಕೊಳ್ಬೇಕಂತ ನಾವು ಹೇಳ್ತೀವಿ ತಕ್ಷಣ ಮೃತಪಟ್ಟ ಮನೆಯವರಿಂದ ಐ ಬ್ಯಾಂಕಿಗೆ ಒಂದು ಕರೆ ಬರ್ತದೆ ನಾವು ಅವರ ಅಡ್ರೆಸ್ ಅವರ ಕಾಸ್ ಆಫ್ ಡೆತ್ ಯಾವ ಇದರಿಂದ ಅವರು ಮರಣ ಹೊಂದಿದ್ದಾರೆ ಅದನ್ನು ತಿಳಿದುಕೊಳ್ತೀವಿ ಅವರಿಗೆ ನಾವು ಕೆಲವು ಸಲಹೆಗಳನ್ನು ಕೊಡ್ತೀವಿ ಮೃತದೇಹವನ್ನು ಫ್ಯಾನ್ ಕೆಳಗಡೆ ಇಡಬಾರದು ಫ್ಯಾನ್ ಸ್ವಿಚ್ ಆಫ್ ಇಟ್ಟರೆ ಒಳ್ಳೆಯದು 2 ಕಣ್ಣುಗಳ ರೆಪೆ ಸಂಪೂರ್ಣವಾಗಿ ಮುಚ್ಚಿರ್ಬೇಕು ಹಾಗೆ ಹಣೆ ಮೇಲೆ ತಂಬಲ ಬಟ್ಟಿ ಇಟ್ಟರೆ ಕಣ್ಣು ಕರೆಗುಡೆ ತೆಗೆ ಇರೋದು ಸಾಧ್ಯತೆ ಜಾಸ್ತಿ ಇರ್ತದೆ ತಲೆ ಕೆಳಗಡೆ 2 ದಿಂಬುಗಳು ಇಟ್ಟರೆ ಅದು ಕೂಡ ನಮ್ಗೆ ಈ ನ್ಯೂಕ್ಲಿಯೇಷನ್ ಪ್ರೊಸೀಜರ್ ನಲ್ಲಿ ರಕ್ತಸ್ರಾವ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ ಈಗ ನಾವು 2 ಕಣ್ಣುಗಳನ್ನು ತೆಗೆದುಕೊಳ್ಳಕ್ಕೆ ಸಮಯ ಬಹಳ ಕಡಿಮೆ ಕೇವಲ 15-20 ನಿಮಿಷ ಒಳಗೆ ನಾವು 2 ಕಣ್ಣುಗಳು ಕಂಪ್ಲೀಟ್ ಆಗಿ ಈ ನ್ಯೂಕ್ಲಿಯೇಷನ್ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಮಾಡ್ತೀವಿ ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಕಾರ್ನಿಯಾ ಸ್ಕ್ಲೇರಲ್ ಬಟನ್ ಅನ್ನು ಅಲ್ಲೇ ಡೈರೆಕ್ಟ್ ಆ ಸ್ಥಳದಲ್ಲಿಯೇ ನಾವು ಆ ಬಟನ್ ಅನ್ನು ನಾವು ತೆಗೆದುಕೊಳ್ತೀವಿ ಈ ನ್ಯೂಕ್ಲಿಯೇಷನ್ ಮಾಡಿದ ಮೇಲೆ ನಾವು ಯಾವ ರೀತಿ ಕಾರ್ನಿಯಾನ ಪ್ರಿಸರ್ವ್ ಮಾಡ್ತೀವಿ ನಮ್ಮ ಹತ್ರ 2 ಮೀಡಿಯಾ ಇದೆ ನಾವು ಮಾಯ್ಸ್ ಚೇಂಬರ್ ಮೀಡಿಯಾ ಅಂತ ಹೇಳ್ತೀವಿ ಇದಕ್ಕೆ ನಾವು ಒಂದು ಸ್ಮಾಲ್ ಜಾರ್ ಅಲ್ಲಿ ಆಟೋಕ್ಲೇವ್ ಜಾರ್ ಅಲ್ಲಿ ಎಂಟೈರ್ ಐಬಾಲ್ ಅನ್ನ ನಾವು ಪಿನ್ ಹಾಕಿ ಕರೆಗುಡ್ಡೆ ಮೇಲೆ ಫೇಸಿಂಗ್ ಮಾಡಿ ಇದರಲ್ಲಿ ಪ್ರಿಸರ್ವ್ ಮಾಡಿದಾಗ ನಾವು ತಕ್ಷಣ 24 ಗಂಟೆಯಲ್ಲಿ ಇದಕ್ಕ ಕಾರ್ನಿಯಾನ ನಾವು ಯೂಸ್ ಮಾಡ್ಬೇಕಾಗುತ್ತೆ ಇನ್ನೊಂದು ಬಹಳ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಉಪಯೋಗಿಸ್ತಾ ಇರೋದಂದ್ರೆ MK ಮೀಡಿಯಾ ಇದು ಈಗ ಎಲ್ರಿಗೆ ಇದು ಸುಲಭವಾಗಿ ದೊರಕ್ತಾ ಇದೆ MK ಮೀಡಿಯಾದಲ್ಲಿ ನಾವು ಕಾರ್ನಿಯಸ್ ಕ್ಲಿಯರಲ್ ಬಟನ್ ಮಾತ್ರ ಇದರಲ್ಲಿ ಇಟ್ಟಾಗ
ನಾವು 24 to 72 hours ಕಾಲದವರೆಗೆ ಈ ಕಾರ್ನಿಯಾನ್ನು ನಾವು ಯೂಸ್ ಮಾಡಬಹುದು. ಈ ರೀತಿ ನಮಗೆ ಪ್ರಲಾಂಗ್ ಸ್ಟೋರೇಜ್ ನಮಗೆ ಟೈಮ್ ಸಿಕ್ಕರೆ ಇದರ ಅಡ್ವಾಂಟೇಜ್ ಏನಂದ್ರೆ ನಮ್ಮಲ್ಲಿ ಐ ಬ್ಯಾಂಕ್ ನಲ್ಲಿ ಒಂದು ರಿಕ್ವೈರ್ಡ್ ಇದು ಪೇಷಂಟ್ಸಿನ ಒಂದು ಪಟ್ಟಿ ಇರ್ತದೆ ಐ ಬ್ಯಾಂಕ್ ನಲ್ಲಿ. ಯಾರಿಗೆ ಕಾರ್ನಿಯಾದ ಅಗತ್ಯ ಇದೆ, ಯಾರಿಗೆ ಕಾರ್ನಿಯಲ್ ಸ್ಕಾರ್ ಅಲ್ಸರ್ ಇದೆ, ಅದಕ್ಕೊಂದು ಲಿಸ್ಟ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ನಾವು ಅವರಿಗೆ ತಕ್ಷಣವೇ ಫೋನ್ ಮಾಡಿ ನೀವು ಈ ತರ ನಮ್ಮ ಹತ್ರ ಕಾರ್ನಿಯಾ ಅವೈಲೇಬಲ್ ಇದೆ, ತಾವು ಬಂದು ಶಸ್ತ್ರಚಿಕಿತ್ಸೆ ಮಾಡ್ಕೋಬಹುದು ಅಂತ ನಾವು ಅವರಿಗೆ ಫೋನಿನ ಮೂಲಕ ತಿಳಿಸಬಹುದು. ಸೊ ಕಣ್ಣಿನ ಬ್ಯಾಂಕಿನ ಕಾರ್ಯಗಳೆಂದರೆ ನಾವು ಆ ಮೃತದೇಹದ ಒಂದು ಸ್ಥಳಕ್ಕೆ ತಕ್ಷಣವೇ ಹೋಗಿ ಎರಡು ಕಣ್ಣುಗಳನ್ನು ಈ ನ್ಯೂಕ್ಲಿಯೇಟ್ ಮಾಡಿ ಅಥವಾ ಕಾರ್ನಿಯಸ್ ಕ್ಲಿಯರಲ್ ಬಟನ್ ಅನ್ನು ನಾವು ತೆಗೆದುಕೊಂಡು ತಂದು ಫಸ್ಟ್ ನಾವು ಅದಕ್ಕೆ ಗ್ರೇಡಿಂಗ್ ಮಾಡ್ತೀವಿ. ಅದು ಕಾರ್ನಿಯಾ ಯಾವ ಗ್ರೇಡ್ ಇದೆ ಅದನ್ನ ನಾವು ಗ್ರೇಡಿಂಗ್ ಮಾಡಿ ಅದಕ್ಕೆ ಸೂಕ್ತವಾದ ಯಾವ ಪೇಷಂಟ್ ಗೆ ಇದು ಸೂಟ್ ಆಗುತ್ತೆ, ಯಾವ ಪೇಷಂಟ್ ಗೆ ಅರ್ಜೆನ್ಸಿ ಇದೆ ಅದನ್ನ ನೋಡ್ಕೊಂಡು ನಮ್ಮ ಲಿಸ್ಟ್ ಅಲ್ಲಿ ಪ್ರಯಾರಿಟಿಗಳ ಇರ್ತವೆ, ಅವ್ರಿಗೆ ನಾವು ತಕ್ಷಣವೇ ಫೋನ್ ಮಾಡ್ತೀವಿ. ಸೊ ಇದು ನಾವು ಇನ್ನೊಂದು ಏನಂದ್ರೆ ಮೃತದೇಹದಿಂದ ನಾವು 10 ml ಬ್ಲಡ್ ಕೂಡ ನಾವು ತೆಗೆದುಕೊಡ್ತೀವಿ. ಆದಷ್ಟು ನಾವು ಕ್ಯಾರಟಿಡ್ ಆರ್ಟ್ರಿ ಅಥವಾ ಸಬ್ಕ್ಲೇವನ್ ಆರ್ಟ್ರಿಯಿಂದ ನಾವು ಬ್ಲಡ್ ಅನ್ನು ತೆಗೆದುಕೊಳ್ತೇವೆ. ಈ ಬ್ಲಡ್ ಇಂದ ನಾವು ಸಿರೋಲಾಜಿಕಲ್ ಟೆಸ್ಟ್ ಮಾಡುವುದು ಬಹಳ ಅತಿ ಅಗತ್ಯ. HIV ಟೆಸ್ಟ್, HBS, AG ಹಾಗೂ VDRL ಇವು ಮೂರು ಟೆಸ್ಟ್ ಗಳನ್ನು ನಾವು ಮಾಡ್ತೀವಿ. ಈ ಒಂದು ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ಕಾರ್ನಿಯಾ ಸಂಪೂರ್ಣವಾಗಿ ಒಪೇಕ್ ಆಗಿದೆ, ಯಾವುದೋ ಒಂದು ಸೋಂಕಿಂದ ಅದು ಒಪೇಕ್ ಆದ ಕಾರ್ನಿಯಾ. ಗ್ರಾಫ್ಟಿಂಗ್ ಮಾಡಿದ ನಂತರ ತಾವು ನೋಡ್ತಾ ಇದ್ದೀರಿ ಕ್ಲಿಯರ್ ಕಾರ್ನಿಯಾ. ಇದಕ್ಕೆ ನಾವು ಥೆರಪೆಟಿಕ್ ಪೆನಿಟ್ರೇಟಿಂಗ್ ಕೆರಟೋಪ್ಲಾಸ್ಟಿ ಅಂತ ನಾವು ಹೇಳ್ತೀವಿ. ಬಹಳಷ್ಟು ಜನರಿಗೆ ನೇತ್ರದಾನದ ಬಗ್ಗೆ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ನಮ್ಮ ಜನರಲ್ಲಿ ಇದೆ. ನಾವು ಎಷ್ಟು ಇದ್ರ ಬಗ್ಗೆ ಜನರಿಗೆ ತಿಳಿಸಿ ಹೇಳ್ಬೇಕಂದ್ರೆ ಅವರಿಗೆ ಏನಂದ್ರೆ ನಾವು ಈ ಜನ್ಮದಲ್ಲಿ ನೇತ್ರದಾನ ಮಾಡಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತೇನೆ ಎಂಬುವ ಭಯ. ಇನ್ನೊಂದು ಏನಂದ್ರೆ ದುಃಖದ ಒಂದು ಸಂಗತಿಯಲ್ಲಿ ಅವರು ಮರ್ತು ಬಿಡ್ತಾರೆ, ಆ ಒಂದು ಕಷ್ಟದ ಸಂಗತಿಯಲ್ಲಿ ಅವ್ರ ಐ ಬ್ಯಾಂಕ್ ಫೋನ್ ಮಾಡೋದಾಗ್ಲಿ ಅವರಿಗೆ ಮರ್ತು ಬಿಡ್ತಾರೆ. ಇನ್ನೊಂದು ಏನಂದ್ರೆ ಅವರಿಗೆ ಈ ಐ ಎರಡು ಐಸ್ ತೆಗೆದ ನಂತರ ಮುಖದಲ್ಲಿ ಯಾವ ರೀತಿಯ ಒಂದು ವಿಕಾರ ಉಂಟಾಗ್ತದೆ, ಡಿಸ್ಫಿಗರ್ಮೆಂಟ್ ಆಗ್ತದೆ ಅನ್ನುವಂತಹ ಭಯ. ಇನ್ನೊಂದು ಏನಂದ್ರೆ ಶವ ಸಂಸ್ಕಾರ ಮಾಡೋದಕ್ಕೆ ವಿಳಂಬವಾಗುತ್ತದೆ. ಇವೆಲ್ಲ ಮೂಢನಂಬಿಕೆಗಳ ಬಗ್ಗೆ ನಾವು ಅವರಿಗೆ ತಿಳಿ ಹೇಳ್ಬೇಕು. ನಾವು ಎರಡು ಐಸ್ ಈ ನ್ಯೂಕ್ಲಿಯೇಟ್ ಮಾಡಿದಾಗ ಯಾವ ರೀತಿಯ ಒಂದು ಡಿಸ್ಫಿಗರ್ಮೆಂಟ್ ಆಗದ ಹಾಗೆ ನಾವು ಅಲ್ಲಿ ಕಾಟನ್ ಇಟ್ಟು, ಪ್ಲಾಸ್ಟಿಕ್ ಐ ಬಾಲ್ಸ್ ಇಟ್ಟು, ಎರಡು ರೆಪ್ಪೆಗಳನ್ನು ಮುಚ್ಚಿ ಅವರಿಗೆ ಮುಖ ಯಥಾ ಪ್ರಕಾರ ಕಾಣುವಂತೆ ನಾವು ಮಾಡಿಕೊಡ್ತೀವಿ. ತಮಗೆ ಇನ್ನು 2 ನಿಮಿಷದ ಕಾಲಾವಕಾಶ ಇದೆ. ಯಾವ ವಯಸ್ಸಿನವರು ಆದರೂ ನೇತ್ರದಾನ ಮಾಡಬಹುದು. ಎಲ್ಲರೂ ನೇತ್ರದಾನ ಮಾಡುವ ಒಂದು ಪ್ರವೃತ್ತಿಯನ್ನು ಹೊಂದಿರಬೇಕು. ನಾವು ಎರಡು ಕಣ್ಣುಗಳನ್ನು ತೆಗೆದುಕೊಳ್ಳಕ್ಕೆ ಕೇವಲ 20-30 ನಿಮಿಷ ಆಗ್ತದೆ. ನಾವು ಕಣ್ಣು ತೆಗೆದುಕೊಂಡ್ಮೇಲೆ ನಾವು ದಾನ ಮಾಡಿದ ದಾನಿ ಕೊಟ್ಟ ಎರಡು ಕಣ್ಣುಗಳಿಂದ ಇಬ್ಬರಿಗೆ ದೃಷ್ಟಿ ಬರುವ ಸಾಧ್ಯತೆ ಇರ್ತದೆ. ನಾವು ಇಬ್ರು ಪೇಷಂಟ್ ಗೆ ಉಪಯೋಗಿಸ್ತೀವಿ ಕಾರ್ನಿಯಾ ಬ್ಲೈಂಡ್ನೆಸ್ ಇಂದ. ಇರು ಹಾಗೆ ನಾವು ಯಾರ ಮೇಲೆ ಕಾರ್ನಿಯಾ, ಯಾರಿಗೆ ಆ ಕಾರ್ನಿಯಾನ ಉಪಯೋಗಿಸ್ತೀವಿ ಅಂತ ಅದು ಗೋಪ್ಯತೆಯನ್ನು ಕಾಪಾಡಿಕೊಳ್ಳಲಾಗುತ್ತದೆ. ಈ ನಾನು ನಮ್ಮ ಡಾಕ್ಟರ್ PS ಶಂಕರ್ ಅವರು ಪ್ರೋತ್ಸಾಹ ನೀಡಿದಾಗ ನಾವು 2009 ನಲ್ಲಿ ಐ ಬ್ಯಾಂಕ್ ಅನ್ನು ನಾವು ಓಪನ್ ಮಾಡಿದ್ವಿ. ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇದು ಬಹಳ ಒಳ್ಳೆ ಕಾರ್ಯಾಚರಣೆ ನಡೀತಿತ್ತು. 2014-15-16 ನಲ್ಲಿ ನಮಗೆ ಒಬ್ರು ಟ್ರೈನ್ಡ್ ಕಾರ್ನಿಯಾ ಸ್ಪೆಷಲಿಸ್ಟ್ ಕೂಡ ನಮಗೆ ಅವರ ಒಂದು ಸೇವೆ ಇಲ್ಲಿ ಸಲ್ಲಿಸಿ ನಾವು ಸುಮಾರು 200 ಕಾರ್ನಿಯಾ ಗ್ರಾಫ್ಟಿಂಗ್ ಅನ್ನು ನಾವು 2019 ವರೆಗೆ ಇಲ್ಲಿ ಮಾಡಿ ಯಶಸ್ವಿಯನ್ನು ನಾವು ನೋಡಿದ್ದೇವೆ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಇದಕ್ಕೆಲ್ಲ ಕಾರಣಭೂತರಾಗಿ ಇದಕ್ಕೆಲ್ಲ ಪ್ರೋತ್ಸಾಹ ನೀಡಿದಂದ್ರೆ ಡಾಕ್ಟರ್ PS ಶಂಕರ್ ಸರ್ ಅವರು. ಸರ್, ಇವತ್ತಿನ ದಿವಸ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಮ್ಮ ಗುರುಗಳಾದ ಶಂಕರ್ ಸರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ.